ಪ್ರೀತಿ ಇಂದ ಪ್ರೀತಿ ಇಂದ ಗುಲಾಬಿಗೆ ಮಗುವಾಗಿದ್ದು ಗೀತಾ ನರ್ಸಿಂಗ್ ಹೋಮ್ ಅಂತ ನಿಮ್ಗೆ ಸರಿಯಾಗಿ ಗೊತ್ತ ಜಯ? ನಾನು ತಾರಾನಾಥವ ಬೆಳಿಗ್ಗೆ ಕೂಡ ಕೇಳಿದೆ, ಹೌದು ಅಂತ ಹೇಳಿದ್ರು. ಯಾಕೋ ದಿನನೇ ಚೆನ್ನಾಗಿಲ್ಲ. ಆ ಕಡೆ ಹೆರಿಗೆ ಆಸ್ಪತ್ರೆಯಲ್ಲಿ ದಾಖಲೆಗಳು ಸಿಗಲಿಲ್ಲ, ಈ ಕಡೆ ಗುಲಾಬಿನೂ ಸರಿಯಾಗಿ ಉತ್ತರ ಕೊಡಲಿಲ್ಲ. ಮೊನ್ನೆ ತಾರಾನಾಥ್ ಅವ್ರ ಜೊತೆ ಹೋದಾಗ ಮಾತಾಡಿದ ಜನ ಈಗ ಆಸ್ಪತ್ರೆಯಲ್ಲಿ ಇಲ್ಲ, 3 ತಿಂಗಳು ರಜಾ ಅಂತೆ. ಕೃಷ್ಣ, ನಂಗೆ ಯಾಕೋ ಒಂದು ಅನುಮಾನ, ಗುಲಾಬಿ ಜೊತೆ ನಾವು ಮಾತಾಡಬೇಕಾದ್ರೆ ಅವಳು ಸರಿಯಾಗಿ ಮುಖ ಕೊಟ್ಟು ಮಾತಾಡಲಿಲ್ಲ, ತುಂಬ ಕಣ್ ತಪ್ಪಿಸ್ತಾ ಇದ್ಲು ಅಲ್ವಾ? ನನಗೂ ಹಾಗೆ ಅನಿಸ್ತು ಜಯ. ಮಗು ಎಲ್ಲಿದೆ, ಯಾವಾಗಲೂ ದೇವ್ರ ಪಾದ ಸೇರ್ಕೊಳ್ತು ಅಂತ ಅವಳು ಹೇಳಿದಾಗ ಅವಳು ಭುಜ ಅಲ್ಲಾಡಿಸಿ 2-3 ಬಾರಿ ಕೇಳಿದೆ, ಮುಖ ನೋಡ್ದೇನೆ ಉತ್ತರ ಕೊಟ್ಲು. ಕಡೆ ಪಕ್ಷ ನಮ್ಮ ಮನೆಗೆ ಸೊಸೆಯಾಗಿ ಉಳಿಯೋಕ್ಕೋಸ್ಕರ ಆದ್ರೂ ಗುಲಾಬಿ ನಮ್ಮ ಹತ್ರ ಸರಿಯಾಗಿ ಮಾತಾಡ್ಬೇಕಿತ್ತಲ್ವ ಜಯ? ನಾನು ಮೊದಮೊದ್ಲು ಮಗು ಸತ್ತಿರೋ ದುಃಖ ಅಂದ್ಕೊಂಡೆ, ಆದ್ರೆ ಪಟ್ಟಂತ ತಾರಾನಾಥ್ ಅವ್ರು ಹೇಳಿದ ನೆನಪಿಗೆ ಬಂತು. ನಮ್ಮ ಇನ್ಸ್ಪೆಕ್ಟರ್ ನಮ್ ತಾವ್ ಯಾವಾಗಾದ್ರೂ ಸುಳ್ಳು ಹೇಳ್ತಾರಾ? ಇದ್ರಲ್ಲೇನೋ ರಹಸ್ಯ ಇದೆ ಜಯ. ಒಂದು ಮಗು ಬದುಕಿದೆ ಅಂತ ಸುಳ್ಳು ಹೇಳಿ ಸೊಸೆ ಪಟ್ಟ ಭದ್ರ ಮಾಡ್ಕೊಳ್ಬಹುದಾ? ಪ್ರಭಾಮಣಿಗೆ ಹೆದರ್ಕೊಂಡು ಸುಳ್ಳು ಹೇಳ್ತಿರ್ಬಹುದಾ? ಮಗು ಬದುಕಿಲ್ಲ ಅಂತ ಹೇಳಿದ್ರೆ ನಾವು ಮನೆ ಬಿಟ್ಟು ಓಡಿಸ್ತೀವಿ ಅಂತ ಹೆದರ್ಕೊಂಡು ಸುಳ್ಳು ಹೇಳ್ತಿರ್ಬೋದಾ? ಇಲ್ಲ, ಮಗುನ ಎಲ್ಲೋ ಒಂದ್ ಕಡೆ ಬೆಳೆಸ್ತಿದ್ದು ಸರಿಯಾದ ಟೈಮ್ ನೋಡಿ ನಮ್ಮ ಮುಂದೆ ತರೋಣ ಅನ್ಕೊಂಡಿದ್ದಾಳ? ಹುಚ್ಚಿಡಿತಾದೆ ಕೃಷ್ಣ, ಮಗು ಬದುಕಿದೆಯೋ ಸತ್ತಿದೆಯೋ ಅನ್ನೋ ವಿಷಯಕ್ಕೆ ನಂಗೆ ಹುಚ್ಚಿಡಿತಾದೆ. ಆಸ್ಪತ್ರೆಯಲ್ಲಿ ಬೇರೆ ಯಾವ ದಾಖಲೆಗಳು ಇಲ್ಲ ಅಂತ ಅವ್ರೆ. ಹಾಗಂತ ನಾವು ನಿರಾಸೆ ಆಗೋದು ಬೇಡ ಜಯ. ಏನಾದ್ರೂ ಆಗ್ಲಿ ನಾವು ಹುಡುಕೋ ಪ್ರಯತ್ನ ಬಿಡೋದು ಬೇಡ. ಯಾಕಂದ್ರೆ ನಮ್ಮ ಅಮ್ಮಾಯಿ ಪಚ್ಚೆಗೆ ಮಕ್ಕಳಾಗುತ್ತೋ ಇಲ್ವೋ ನಮಗಂತೂ ಗೊತ್ತಿಲ್ಲ. ಮಗು ಬದುಕಿದೆ ಅಂತ ಒಂದು ಸಣ್ಣ ಸುಳಿವು ಸಿಕ್ಕಿದ್ರೆ ಸಾಕು, ಮಗು ಎಲ್ಲಿದ್ರೂ ಸರಿ ಹುಡುಕಾಡ್ ಬಿಡೋಣ. ಹೌದು ಕೃಷ್ಣ, ನಾವಿಬ್ರು ಸಾವುಕಾರ ಕುಟುಂಬದ ಋಣ ತೀರಿಸ್ಬೇಕು ಅಂದ್ರೆ ಈ ಒಂದು ಒಳ್ಳೆ ಕೆಲಸ ಮಾಡ್ಲೇಬೇಕು. ಅಮ್ಮಾಯಿ ಮಗ ಎಲ್ಲಿದ್ರೂ ಹುಡುಕ್ ತಂದು ಪಟ್ಟಾಭಿಷೇಕ ಮಾಡ್ಲೇಬೇಕು. ಜಯ, ಗುಲಾಬಿ ಮಗು ಬದುಕಿರುತ್ತೆ ತಾನೆ? ಜಯ, ಈಗ ಮಗು ಹುಡ್ಕೋ ವಿಷಯ ಪಚ್ಚೆಗೆ ಹೇಳೋದು ಬೇಡ. ಯಾಕಂದ್ರೆ ಕೈಯಲ್ಲಿರೋ ಮೊಲನ ಕೆಳಗಿಟ್ಟು ಪೊದೆಯಲ್ಲಿರೋ ಮೊಲನ ಹಿಡ್ಕೊಂಡ್ ಬರೋ ಕತೆ ಆಗುತ್ತಷ್ಟೇ. ಆಮೇಲೆ ಆ ಮೊಲನು ಇಲ್ಲ, ಈ ಮೊಲನು ಇಲ್ಲ. ಆಯ್ತು, ಆದ್ರೆ ಆಕಾಶು ತೇಜು ತಾವು ಸಹಾಯ ತಕೊಳವ, ಯಾಕೆಂದ್ರೆ ನಮ್ಮಿಂದ ಆಗದೆ ಇದ್ದಿದ್ದು ಅವರಿಂದ ಆಗೇ ಆಯ್ತದೆ. ನೋಡಿ,
ಕಣ್ಣೀರ್ ತುಂಬಿಸೋ ಕೈಗಳೇ, ಕಣ್ಣೀರ್ ವರ್ಸ್ತಾ ಇದೆಯಲ್ಲ ಮಗಳೇ. ಕಣ್ಣೀರ್ ತುಂಬಿಸೋ ಶಕ್ತಿ ಆ ದೇವ್ರಿಗೆ ಮಾತ್ರ ಇದೆ ಅಪ್ಪಯ್ಯ. ನಾನಿನ್ನೂ ಅಷ್ಟು ದೊಡ್ಡವಳಾಗಿಲ್ಲ, ಆಗೋದು ಇಲ್ಲ. ಹೇಗಿದ್ಯಾ ಮಗಳೇ, ಸುಖವಾಗಿದ್ಯಾ? ನೀವ್ ಹೇಗಿದ್ದೀರ ಅಪ್ಪಯ್ಯ? ನೀವೆಲ್ಲಿದ್ದೀರೋ ಅಲ್ಲಿ ಸುಖವಾಗಿದ್ರೆ ಇಲ್ಲಿ ನಮ್ ಕರಳು ತಾನೇ ತಾನಕ್ ತಂಪಾಗಿರುತ್ತೆ. ಈಗ ಕರಳು ಚುರುಗುಟ್ಟಿ ಬಿಸಿಯಾಗಿದೆ. ಹೇಳು ಮಗಳೇ, ಹೇಗಿದ್ಯಾ, ಆರಾಮಾಗಿದ್ಯಾ? ಅಪ್ಪ ಅಮ್ಮ ಇಲ್ದಿರೋ ಜೀವನ ಆರಾಮಾಗಿರುತ್ತಾ ಅಪ್ಪಯ್ಯ? ಅದ್ರಲ್ಲೂ ಅಪ್ಪಯ್ಯನೇ ನಮ್ಗೆ ಅಪ್ಪ ಅಮ್ಮ ಫ್ರೆಂಡು ಎಲ್ಲ ಆಗಿದ್ದಾಗ, ದಿಢೀರಂತ ನಮ್ಮ ಹತ್ರ ಇಲ್ಲದೆ ಇದ್ದಾಗ ಏನಾಗುತ್ತೋ ಅದೇ ಆಗಿದೆ. ಮನ್ಸು ತುಂಬಾ ಖಾಲಿ ಖಾಲಿ ಅನ್ಸ್ತಿದೆ ಅಪ್ಪಯ್ಯ. ನನಗೂ ಹಾಗೆ ಆಗಿದೆ ಮಗಳೇ. ದಿನಕ್ಕೊಂದ್ಸಾರಿ ಮಕ್ಕಳ ಮುಖ ನೋಡದೆ ಹೋದ್ರೆ ಆ ದಿನದಲ್ಲಿ ಏನು ಸ್ವಾರಸ್ಯ ಇಲ್ಲ ಅಂತ ಅನ್ಸುತ್ತೆ. ಇಬ್ಬರನ್ನ ತುಂಬಾ ನೆನ್ಸ್ಕೋತೀನಿ ಮಕ್ಕಳ. ನಮ್ ಮೇಲೆ ನಿಮ್ಗೆ ಅಷ್ಟೊಂದು ಅಕ್ರೆ ಇದ್ರೆ ನಮ್ಮನ್ನ ನೋಡಕ್ಕೆ ನೀವು ನಮ್ಮ ಮನೆಗೆ ಬರ್ಬೋದಿತ್ತಲ್ವಾ ಅಪ್ಪಯ್ಯ? ಜಗಳ ಆಡ್ಕೊಂಡು ಹೋದವಳು ನೀನು, ನೀನಾಗೆ ವಾಪಸ್ ಬರ್ಲಿ ಅಂತ ನಾವು ಬಯಸೋ ಸಹಜ ಅಲ್ವಾ ಮಗಳೇ? ಆದ್ರೆ ನಾವ್ ಅಳ್ತಿದ್ದಾಗ ಕಷ್ಟ ಪಡ್ತಿದ್ದಾಗ ದಿಢೀರಂತ ನೀವೇ ನಮ್ಮ ಮನೆಗೆ ಬಂದು ಸಮಾಧಾನ ಮಾಡ್ಬೋದಿತ್ತಲ್ಲ ಅಪ್ಪಯ್ಯ. ಬರೋಣ ಅಂತಿದ್ದೆ. ಆದ್ರೆ ಆ ತೇಜು ನಿಲ್ಲು. ಅಪರಿಚಿತರ ಹತ್ರ ಏನ್ ಅಷ್ಟೊಂದು ಹರಟೆ ಹೊಡಿತಿದ್ಯಾ? ಪ್ರೀತಿಯಿಂದ ಪ್ರೀತಿಯಿಂದ ನಿಲ್ಲು. ಅಪರಿಚಿತರ ಹತ್ರ ಏನ್ ಅಷ್ಟೊಂದು ಹರಟೆ ಹೊಡಿತಿದ್ಯಾ? ಏನಾಗಿದೆ ತೇಜು? ಇವರು ನಮ್ಮ ಅಪ್ಪಯ್ಯ. ಅಪ್ಪಯ್ಯ ಅಂತೆ ಅಪ್ಪಯ್ಯ? ನಿಮ್ಮ ಅಪ್ಪಯ್ಯನಿಗೆ ಸ್ವಲ್ಪನಾದ್ರೂ ಜವಾಬ್ದಾರಿ ಇದೆಯಾ? ಹೆಣ್ಮಕ್ಳನ್ನ ಮದುವೆ ಮಾಡಿ ಬಿಸಾಕ್ಬಿಟ್ರೆ ಆಯ್ತು, ಗಂಡಿನ ಮನೆಯಲ್ಲಿ ಹೇಗಿದ್ದಾರೆ ಅಂತ ಒಂದ್ಸಲಾದ್ರೂ ವಿಚಾರಿಸಕ್ ಬಂದಿದಾರ? ಇಂಥ ಬೇಜವಾಬ್ದಾರಿ ಅಪ್ಪಯ್ಯನ ಅಪ್ಪಯ್ಯ ಅಂತ ಯಾಕೆ ಕರೀತ್ಯಾ? ನಾನ್ ಮಾಡಿರೋ ತಪ್ಪಿಗೆ ನಮ್ಮ ಅಪ್ಪಯ್ಯನ ಯಾಕೆ ಬೈತೀರಾ? ನಮ್ಮ ಅಪ್ಪಯ್ಯ ನನ್ನನ್ನ ಸಾಕ್ಲಿಲ್ವಾ, ಬೆಳೆಸ್ಲಿಲ್ವಾ, ಒಳ್ಳೆ ಸಂಸ್ಕಾರ ಕಲಿಸ್ಲಿಲ್ವಾ? ನಿಮ್ಮನ್ನ ಇಷ್ಟಪಟ್ಟು ನಿಮ್ ಹಿಂದೆ ಓಡ್ ಬಂದಿದ್ದು ನನ್ ತಪ್ಪು. ಅಮ್ಮ ಏನೋ ಒಂದ್ ಮಾತಂದ್ರು ಅಂತ ಒಡವೆಗಳನ್ನ ಬಿಸಾಕಿ ಮನೇಲಿ ಹೆಸ್ತು ದುರಾಂಕರ್ದಲ್ಲಿ ಬಂದಿದ್ದು ನನ್ ತಪ್ಪು. ಅವ್ರ ಮಕ್ಕಳಾಗ ಹುಟ್ಟಿದ ಮೇಲೆ ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳೋದು ನಮ್ ಕರ್ತವ್ಯ. ನಾವ್ ಇವ್ರ ಮನೆಗೆ ಹೋಗಿ ತಪ್ಪಾಯ್ತು ಅಂತ ಕಾಲಿಗೆ ಬಿದ್ದು ಕ್ಷಮೆ ಕೇಳ್ಬೇಕೆ ಹೊರತು ಇವ್ರೇ ಯಾಕೆ ತಗ್ಗಿ ಬಗ್ಗೆ ನಮ್ಮನೆ ಬರ್ಬೇಕು? ನಮ್ಮ ಅಪ್ಪಯ್ಯ ನಾನು ಇಷ್ಟು ದಿನ ಅಪ್ಪಯ್ಯನ ವಿಷಯದಲ್ಲಿ ತಪ್ಪು ನಿಂದೆ ತಪ್ಪು ನಿಂದೆ ಅಂತ ಬಡ್ಕೋತಿದ್ರು ಕೇಳ್ದೆ, ಈಗ ನೀನಾಗ ನೀನೇ ತಪ್ಪು ಒಪ್ಕೋತಿದ್ಯಲ್ಲ, ಹೇಗ್ ನೀನು? ಮಕ್ಕಳು ಕೈ ಬಿಟ್ರು, ಅಳಿಯಂದ್ರು ನಮ್ ಕೈ ಬಿಡ್ಲಿಲ್ಲ ಮಗಳೇ. ಇಷ್ಟು ದಿನ ನಾನು ನಿಮ್ಮ ಮನೆಗೆ ಯಾಕೆ ಬರ್ಲಿಲ್ಲ ಅಂತ ಪ್ರಶ್ನೆ ಕೇಳಿದೆಯಲ್ಲ. ತೇಜು ಆಗಾಗ ನಮ್ಮ ಮನೆಗೆ ಬಂದು ನಿಮ್ಮಿಬ್ರು ಬಗ್ಗೆ ವರದಿ ಒಪ್ಪಿಸ್ತಾ ಇದ್ದ, ನಮ್ಮನ್ನೂ ನೋಡ್ಕೋತಾ ಇದ್ದ. ನಮ್ಮಪ್ಪ ಅಮ್ಮನ ನನ್ಗೆ ಹೇಳ್ದೆ ನೀವ್ ನೋಡ್ಕೊಂಡ್ರ? ನೋಡ್ಕೊಂಡೆ. ನಿಮ್ಮಪ್ಪ ಹಿಂಗ್ ಹುಷಾರಿಲ್ಲ ಅಂದಾಗ ನಮ್ಮಪ್ಪಾಜಿ ಚಿಕ್ಕಪ್ಪಾಜಿನೇ ಕರ್ಕೊಂಡು ಹೋಗಿ ಆಸ್ಪತ್ರೆಗೆ ಸೇರಿಸಿದ್ರು. ತಪ್ಪಾಯ್ತು ಅಪ್ಪಯ್ಯ, ಐಮ್ ಸಾರಿ. ಮಾವಯ್ಯ, ನಿಮ್ಗೆ ಹುಷಾರಿಲ್ಲ ಅಂತ ಆಸ್ಪತ್ರೆಗೆ ಸೇರಿಸಿದ್ರೆ ಆಗ್ಲೆಲ್ಲ ಇಲ್ಲಿ ಆರಾಮಾಗಿ ರೌಂಡ್ ಹೊಡಿತಿದ್ದೀರಾ? ಆಸ್ಪತ್ರೆ ಹಿಂಗಡೆನೆ ಅಲ್ವಾ, ಹಾಗೆ ಬಂದೆ. ಶಮಿಕಾ ಹೇಳಿದ್ಲು
ಸೌಕಾರ್ ಮನೆಯಲ್ಲಿ ನೀಲಾ ಪಚ್ಚೆ ಇಬ್ರು ತುಂಬಾ ಕಷ್ಟ ಅನುಭವಿಸ್ತಾ ಇದ್ದಾರೆ ಅಂತ ಅಂತ ತಂದ್ರೆ ಏನಿದೆ ಮಗಳೇ ಏನಂತ ತಂದ್ರೆ ಇಲ್ಲ ಅಪ್ಪಯ್ಯ ನೀವು ಆಸ್ಪತ್ರೆನಲ್ಲ ಇದ್ದೀರಾ ಅಪ್ಪಯ್ಯ ಈಗ ಹುಷಾರಾಗಿದ್ದಾರೆ ಅಂತ ಅನ್ಸ್ತಿದೆ ಅಪ್ಪಯ್ಯನ ಬೇಗ ಆ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಮಾಡಿಸ್ಬಿಡಣ ತೇಜು ನಾನು ದೇವರ ದರ್ಶನ ಮಾಡ್ತೀನಿ ಅಪ್ಪಯ್ಯಗೆ ಆಸ್ಪತ್ರೆಯಲ್ಲಿ ಗುಲಾಬಿ ವಿಷಯ ಗೊತ್ತಾಗಬಾರದು ಗೊತ್ತಾದ್ರೆ ಎದೆನೆ ಹೊರದೋಗುತ್ತೆ ಆದಷ್ಟು ಬೇಗ ಅಪ್ಪಯ್ಯನ ಮನೆ ಕಳಿಸೋ ವ್ಯವಸ್ಥೆ ಮಾಡಿ ತೇಜು ಪ್ರೀತಿ ಇಂದ ಪ್ರೀತಿ ಇಂದ ತಾತಾ ನಾನು ಇನ್ನು ನಿಮ್ಮ ಜೊತೆನೆ ಇರ್ತೀನಾ ಹೌದು ಕಂದ ಈ ತಾತ ಅಜ್ಜಿಗೆ ವಯಸ್ಸಾಯ್ತಲ್ಲ ಇನ್ನ ಮೇಲೆ ನೀ ನಮ್ಮನ್ನ ನೋಡ್ಕೋಬೇಕಲ್ವಾ ಅದಕ್ಕೆ ನಿನ್ನನ್ನ ಮನೆ ಕರ್ಕೊಂಡು ಹೋಗ್ತಾ ಇದ್ದೀನಿ ತಾತಾ ನನಗೆ ದೊಡ್ಡ ಮನೆಗಿಂತ ತೋಟದ ಮನೆನೇ ಇಷ್ಟ ನಾವೆಲ್ಲರೂ ಅಲ್ಲೇ ಇರೋಣ ನಮ್ಮ ಆಸೆನೇ ನಿನ್ನ ಆಸೆ ಆಗಿದೆಯಲ್ಲ ಸುಖಿ ಆಯ್ತು ನಾವು ತೋಟದ ಮನೆಗೆ ಹೋಗೋಣ ಅದಕ್ಕಿಂತ ಮುಂಚೆ ನಮ್ಮ ಮನೆ ನ್ಯಾಯ ದೇವತೆ ಸಿಗ್ತಾರೆ ಅವರ ಆಶೀರ್ವಾದ ತಗೊಂಡು ಹೋಗೋಣ ಎಲ್ಲರೂ ಈಗ ನಿಮ್ಮದೇ ಆಗಿರಬೇಕಲ್ಲ ಹೌದು ಅಂಶದೇವಿ ಆ ಶಮಿಕನ ಪೂರ್ತಿ ಮನೆ ಬಿಟ್ಟು ಹೊರಸದ ಮೇಲೆ ಈಗ ನಾವು ಓನ್ ಎಂಡಿ ಆಗಿದೀವಿ ಆಸ್ತಿ ಪಾಸ್ತಿ ಅದು ಇದು ಅಂತ ತಲೆ ತಿಂದ್ಲು ಹಂಸದೇವಿಗೆ ಹೋಗಿ ಹೇಳ್ತೀನಿ ಅಂದ್ಲು ಶಮಿಕಗೆ ಇಷ್ಟಾದ್ರೂ ಬುದ್ಧಿ ಬರಲಿಲ್ವಾ ಎಲ್ಲಿ ಬರುತ್ತೆ ಸಾವುಕಾರ ವಂಶದ ಆಸ್ತಿಲಿ ನನಗೆ ಹಕ್ಕಿದೆ ಹೋರಾಡ್ತೀನಿ ಅಂತ ಹೇಳಿ ಹೋಗಿದಳೆ ಅದಕ್ಕಿಂತ ಮುಖ್ಯವಾಗಿ ಈಗ ದೊಡ್ಡದೊಂದು ಸಮಸ್ಯೆ ಬಂದಿದೆ ನೀ ಹೇಳಿದ್ರಿ ಅಂತ ನಾವಿಬ್ರು ಮಕ್ಕಳನ್ನ ಕರ್ಕೊಂಡು ಬರಕ್ಕೆ ಹೋದ್ವಿ ನಾವು ಹೋಗೋ ವಿಷಯ ತಿಳ್ಕೊಂಡು ಶಮಿಕ ಬೋರ್ಡಿಂಗ್ ಸ್ಕೂಲ್ ಹತ್ರ ನಿಂತು ಗಲಾಟೆ ಮಾಡಿದ್ಲು ಇಬ್ಬರು ಮಕ್ಕಳಿಗೋಸ್ಕರ ನಾವಿಬ್ರು ತುಂಬಾ ಗಲಾಟೆ ಮಾಡಿದ್ವು ಆದ್ರೆ ಆ ಸಣ್ಣ ಮಗು ಸಕ್ರೇನ ಶಮಿಕ ಹೊಡೆದು ಕರ್ಕೊಂಡು ಹೋಗ್ಬಿಟ್ಲು ಮಗಳು ಸಾಕೋಕೆ ಅವಳತ್ರ ಹಣೆ ಎಲ್ಲಿದೆ ಅಂತೆ ಸಾಕೋಕಲ್ಲ ಕರ್ಕೊಂಡು ಹೋಗಿರೋದು ನಮ್ಮಗಳನ್ನ ಹೆದರಿಸಿ ಬೆದರಿಸಿ ಆ ಮಗು ಮುಖ ತೋರಿಸಿ ಹಣ ಕೇಳೋಕೆ ಶಮಿಕ ಆಡ್ತಿರೋ ಆಟ ಇದು ಸುಖಿ ನಿಮಗೀಗ ಅಮ್ಮ ಬೇಕಾ ತಾತ ಅಜ್ಜಿ ಬೇಕಾ ನನಗೆ ತಾತ ಅಜ್ಜಿನೇ ಬೇಕು ನಮ್ಮ ಅಮ್ಮ ನನ್ನನ್ನ ನನ್ನ ತಂಗಿನ ಯಾವತ್ತೂ ನೋಡ್ಕೊಂಡಿಲ್ಲ ನಮ್ಮನ್ನ ನಮ್ಮ ಪಾಡಿಗೆ ಬಿಟ್ರೆ ನಾವು ಯಾವಾಗಲೂ ನಮ್ಮ ಅಜ್ಜ ಅಜ್ಜಿ ಜೊತೆನೇ ಇರ್ತೀವಿ ನನಗೆ ಸಕ್ಕರೆನ್ ಕೊಡ್ತೀರಾ ನನ್ನ ತಂಗಿ ಅಂದ್ರೆ ನಂಗೆ ತುಂಬಾ ಇಷ್ಟ ಕೊಡ್ಸೋ ಪ್ರಯತ್ನ ಮಾಡ್ತೀನಿ ಪುಟ್ಟ ಆದ್ರೆ ಶಮಿಕ ಎಂತ ಅಟ್ಮಾರಿ ಅಂತ ಗೊತ್ತಲ್ಲ ಅವಳು ಕೆಲಸ ಆಗುತ್ತೆ ಅಂತ ಅವಳು ಆ ಸಣ್ಣ ಮಗನ ಬಿಟ್ಕೊಡಲ್ಲ ನೋಡೋಣ ಸದ್ಯಕ್ಕೆ ನೀನು ನಿನ್ನ ತಾತ ಅಜ್ಜಿ ಜೊತೆ ಇರು ಸ್ವಲ್ಪ ದಿನಗಳಲ್ಲಿ ನಿನ್ನ ತಂಗಿ ಸಕ್ಕರೆನ ತಂದು ನಾನೇ ನಿನಗೆ ಒಪ್ಪಿಸ್ತೀನಿ ಥ್ಯಾಂಕ್ಸ್ ತುಂಬಾ ಥ್ಯಾಂಕ್ಸ್ ಛೇ ಶಮಿಕ ಇನ್ನು ಆ ಸಣ್ಣ ಹುಡುಗಿನ ಇಟ್ಕೊಂಡು ಆಟ ಶುರು ಮಾಡ್ತಾಳೆ ಸದ್ಯಕ್ಕೆ ನೀವೆಲ್ಲ ಆ ಸಣ್ಣ ಹುಡುಗಿನ ಮರ್ತು ಬಿಡದೆ ಒಳ್ಳೇದು ಸ್ವಲ್ಪ ದಿನಗಳಿಂದ ನನ್ನ ತಲೆಯಲ್ಲಿ ಏನೋ ಯೋಚನೆಗಳು ಬರ್ತಾ ಇದೆ ಸರಿನೋ ತಪ್ಪೋ ಗೊತ್ತಿಲ್ಲ ಹೇಳ್ಬಿಡ್ಲಾ ಅದೇನಿದ್ರು ಹೇಳು ಜಯ ನಿಮ್ಮ ಮನೆ ಬರೀ ಸಮಸ್ಯೆಗಳ ಗೂಡು ಒಂದ್ ಕಡೆ ರಿಪೇರಿ ಮಾಡಿದ್ರೆ ಇನ್ನೊಂದ್ ಕಡೆ ಬಿಚ್ಚಿಕೊಳ್ಳುತ್ತೆ ನಂಗೆ ಯಾಕೋ ಆ ದೊಡ್ಡ ಮನೆಗೆ ಹೋದ್ಮೇಲೆ ಸಮಸ್ಯೆಗಳ ಮೇಲೆ ಸಮಸ್ಯೆಗಳು ಹುಟ್ಕತಾವೆ ಅಮೈ ತಲೆ ಗೇಟ್ ಬಿದ್ದಿದ್ದು ನಾವು ಆ ಮನೆಗೆ ಹೋದ್ಮೇಲೆ ಶಮಿಕಾಕರಣ ಬದಲಾಗಿದ್ದು ಆ ಮನೆಗೆ ಹೋದ್ಮೇಲೆ ಪ್ರಭಾಮಣಿ ನಮಗ್ ತೊಂದರೆ ಕೊಟ್ಟಿದ್ದು ಆ ಮನೆಯಲ್ಲೇ ಈಗ ಈ ಗುಲಾಬಿ ಬಂದಿರೋದು ಆ ಮನೆಯಲ್ಲಿ ಇರುವಾಗ್ಲೇ ಅದಕ್ಕೆ ಆ ಮನೇಲಿ ನೆಮ್ಮದಿನೇ ಇಲ್ಲ ಹಂಸದೇವಿ ಈಗ ಮನೇಲಿ ಮಕ್ಕಳು ಆ ದೊಡ್ಡ ಮನೆಗೆ ಹೋಗು ಅಂದ್ರು ಹೋಗಲ್ಲ ಯಾವಾಗ್ಲೂ ತೋಟದ ಮನೇಲೇ ಇರ್ತಾರೆ ಅದಕ್ಕೆ ನಾವು ಯಾವಾಗ್ಲೂ ತೋಟದ ಮನೇಲೇ ಇದ್ಬಿಡ್ತೀವಿ ದಯವಿಟ್ಟು ಶಮನತ್ರ ಹೇಳಿ ನೀವು ಒಪ್ಪಿಸ್ತೀರಾ ಯಾಕೋ ಆ ದೊಡ್ಡ ಮನೆ ಖಾಲಿ ಮಾಡ್ಬಿಟ್ರೆ ಈ ಗುಲಾಬಿ ಸಮಸ್ಯೆಯನ್ನು ಬಗೆಹರಿದ್ಬಿಡ್ತದೇನೋ ಅಂತ ಅನ್ನಿಸ್ತಾ ಇದೆ ಇದರಲ್ಲಿ ಸತ್ಯಾಸತ್ಯತೆ ಏನಿದೆಯೋ ಗೊತ್ತಿಲ್ಲ
ಆದ್ರೆ ನನ್ನ ಮನಸ್ಸಿಗೆ ಹಂಗಂತ ಅನಿಸ್ತಿರೋದಂತೂ ನಿಜ. ಆಯ್ತು, ನಿಮ್ಮ ಇಷ್ಟದ ಪ್ರಕಾರನೇ ಆಗ್ಲಿ, ಎಲ್ಲದಕ್ಕಿಂತ ಮನಸ್ಸಿನ ನೆಮ್ಮದಿ ತುಂಬಾ ಮುಖ್ಯ. ನಿಮ್ಮ ಪ್ರಕಾರ ದೊಡ್ಡ ಮನೆನ ಖಾಲಿ ಮಾಡಿಬಿಡಿ. ದೇವೇಂದ್ರ ಶಮಾಗಿ ಹೇಳಿ ಒಪ್ಸೋ ಜವಾಬ್ದಾರಿ ನಂದು. ಮಾವಯ್ಯ, ಆ ಶಮಿಕನ ಮನೆ ಬಿಟ್ಟು ಓಡಿಸೋದಿಕ್ಕೆ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ನೋಡಿದ್ರ. ಹೋಗೋದು ಹೋದ್ಲು, ಮನೆ ನೆಮ್ಮದಿನ ಹಾಳು ಮಾಡಿಬಿಟ್ಟು ಹೋದ್ಲು. ತಪ್ಪೆಲ್ಲ ನಿಮ್ದೆ ಮಾವಯ್ಯ, ನಾನು ಹಳೆ ಅಮ್ಮಾಜಿ ಆಗಿದ್ದಿದ್ರೆ ಇವ್ರಿಗೆಲ್ಲ ಸರಿಯಾಗಿ ಬುದ್ಧಿ ಕಲಿಸ್ತಿದ್ದೆ. ಆದ್ರೆ ನನ್ನ ಬುದ್ಧಿವಂತಿಕೆನ ನೀವು ದುರಾಹಂಕಾರ ಅಂತ ಅನ್ಕೊಂಬಿಟ್ರಿ. ನನಗೆ ಬುದ್ಧಿ ಕಲಿಸೋದಿಕ್ಕೆ ನೀವು ಪ್ರಭಾಮಣಿನ ತಲೆ ಮೇಲೆ ಕೂರಿಸ್ಕೊಂಬಿಟ್ರಿ. ಅದ್ರ ಪರಿಣಾಮ ನೋಡಿದ್ರ ಮಾವಯ್ಯ, ಪ್ರಭಾಮಣಿ ತಾಫುಕಾರ್ ಫ್ಯಾಮಿಲಿನ ಹಾಳು ಮಾಡೋಷ್ಟು ಬೆಳೆದ್ಲು, ಜೊತೆಗೆ ಶಮಿಕನ್ನು ಬೆಳೆಸಿದ್ಲು. ಈಗ ಅಪ್ಪಯ್ಯಂತವ ಏನ್ ಮಾತಾಡಿದ್ರು ಪ್ರಯೋಜನ ಇಲ್ಲ. ನೀವೇನ್ ನಿರ್ಧಾರ ತಗೊಳ್ತಾ ಇದ್ದೀರೋ ಅದೆಲ್ಲ ಸರಿಯಾಗದೆ. ಅಪ್ಪಯ್ಯನ ಮುಂದೆ ನಿಂತ್ಕೊಂಡು ಕ್ಷಮೆ ಕೇಳು ಅಗತ್ಯ ಇಲ್ಲ. ಅದಕ್ಕೆ ಕ್ಷಮೆ ಅಂತ ಅಲ್ಲ ಜಯ, ಮನೆ ಹಿರಿಯರು ಮೇಲಿಂದ ನಮ್ಮ ನೋಡ್ತಾರೆ ಕಾಪಾಡ್ತಾರೆ ಅನ್ನೋ ಭಾವನೆಯಿಂದ ಪ್ರತಿದಿನ ಅವ್ರ ಹತ್ರ ಎಲ್ಲ ಒಪ್ಪಿಸ್ತೀನಿ. ಮಾವಯ್ಯ ಈಗ ಈ ಮನೇಲಿ ನಡೀತಾರೋ ಎಲ್ಲಾ ವಿಷಯಗಳನ್ನೂ ಗಮನಿಸ್ತಿರ್ತಾರೆ ಶಮ. ಅವ್ರಿಗೆ ನಾವು ತಗೊಂಡಿರೋ ನಿರ್ಧಾರ ಸರಿ ಅಂತಾನು ಅನಿಸ್ತಿರುತ್ತೆ. ಜೊತೆಗೆ ಎಲ್ಲೋ ದಾರಿ ತಪ್ಪಿ ನಿಂತಾಗ ಅವ್ರು ನಮ್ಮ ಕೈ ಹಿಡಿದು ನಡೆಸ್ತಾರೆ ಅಂತಾನು ನನಗೆ ಯಾವಾಗಲೂ ಅನಿಸ್ತಿರುತ್ತೆ ಶಮ. ಅದಕ್ಕೆ ಇರ್ಬೇಕು, ಆ ಮಗು ವಿಷಯ ಆಗಾಗ ಬಂದು ಕಾಲಕ್ಕೆ ಸಿಗ ಕಳ್ತಿರ್ತದೆ. ಜಯ, ನೀವಿಬ್ರು ಯಾವ ಮಗು ವಿಷಯ ಮಾತಾಡ್ತಾ ಇದ್ದೀರಾ? ಗುಲಾಬಿ ಮಗು ವಿಷಯನ? ಹುಟ್ಟದಾಗ್ಲೇ ಸತ್ತೋಯ್ತು ಅಂತ ಅವಳೇ ಹೇಳಿದ್ಲಲ್ಲ. ಮತ್ತೆ ಯಾವ ಮಗು? ಅದ್ಗೆ ಶಮಿಕಾ ಗಲಾಟೆಗಳೆಲ್ಲ ಮುಗಿದ್ಮೇಲೆ ನಿಮ್ ತಾವು ತುಂಬಾ ವಿಷಯ ಮಾತಾಡ್ಬೇಕು ಅಂತ ಅನ್ಕೊಂಡಿದ್ದು. ಅದರಲ್ಲೂ ಮುಖ್ಯವಾಗಿ ಗುಲಾಬಿ ಮತ್ತು ಅವಳ ಮಗುವಿನ ವಿಷಯ. ನಾವೆಲ್ಲ ಅಂದ್ಕೊಂಡಂಗೆ ಗುಲಾಬಿ ಜೀವನ ಇಲ್ಲ. ಅದಕ್ಕೆ ಒಳಗಿಳಿದಷ್ಟು ತುಂಬಾ ರಹಸ್ಯಗಳು ಸಿಗ್ತಾವೆ. ಗುಲಾಬಿ ತುಂಬಾ ದೂರದ ಯೋಚನೆ ಯೋಜನೆಗಳನ್ನ ಇಟ್ಕೊಂಡೆ ನಮ್ಮ ಮನೆಗೆ ಬಂದಿದ್ದಾಳೆ ಶಮ. ಆದ್ರೆ ಹೆದರಿಕೆನೋ ಆತಂಕನೋ ಒಟ್ಟಿನಲ್ಲಿ ನಮ್ಮ ಹತ್ರ ಏನು ಬಾಯಿ ಬಿಡ್ತಿಲ್ಲ. ಗುಲಾಬಿ ನಮ್ಮ ಅಮ್ಮ ಹೆಂಡತಿ ಅಂತ ಅರ್ಥ ಆಗಿದೆ ನಿಜ, ಆದ್ರೆ ಅವಳು ನಮ್ಮ ಮನೆಗೆ ಯಾವ ಉದ್ದೇಶ ಇಟ್ಕೊಂಡು ಬಂದ್ಲು ಅಂತ ಅರ್ಥ ಆಗಿಲ್ಲ. ಇಷ್ಟರ ಮೇಲೆ ಅವಳಿಂದ ನಮ್ಗೆ ಯಾವ ತೊಂದರೆನೂ ಆಗಿಲ್ಲ. ಅವಳು ನೋಡಿದ್ರೆ ಕರುಣೆ ಬರುತ್ತೆ, ಪ್ರೀತಿನೂ ಬರುತ್ತೆ. ಒಂದು ಹೆಣ್ಣು ಅಸಹಾಯಕ ಸ್ಥಿತಿಯಲ್ಲಿ ಇರುವಾಗ ಅವಳ ಪರಿಸ್ಥಿತಿ ಹೇಗಿರುತ್ತೆ ಅನ್ನೋದನ್ನ ಗುಲಾಬಿ ನೋಡಿ ತಿಳ್ಕೊಂಡ್ಬಿಟ್ಟೆ ಶಮ. ಅದೆಲ್ಲ ಆಮೇಲೆ ಹೇಳು ಕೃಷ್ಣ, ಅದೇನೋ ಗುಲಾಬಿ ಮಗು ಅಂದ್ಯಲ್ಲ ಅದ್ರ ಬಗ್ಗೆ ಹೇಳು ಸಾಕು. ನಮ್ಗೆಲ್ರಿಗೂ ಗುಲಾಬಿ ಮಗು ಬದುಕದೆ ಅಂತ ಅನ್ನಿಸ್ತಾ ಇದೆ. ಅದಕ್ಕೆ ಏ ಫೂಲ್, ಆ ಮಗು ಬದುಕಿದ್ರೆ ಅದು ಗುಲಾಬಿ ಮಗು ಅಲ್ಲ, ನಮ್ಮ ಅಮ್ಮಯ್ಯ ಮಗು ಆಗುತ್ತೆ. ಜಯ, ನಮ್ಮ ಅಮ್ಮಯ್ಯ ಮಗು ಬದುಕಿದೆ ಅಂತ್ಯಾ? ಆ ಮಹಾನ್ ಅದೃಷ್ಟ ನಮ್ ಪಾಲಿಗಿದ್ಯಾ? ನಮ್ಮ ಅಮ್ಮಯ್ಯ ಮಗು ಬದುಕಿದೆ ಅನ್ನೋ ಒಂದೇ ಒಂದ್ ವಿಷಯ ಹೇಳು ಜಯ, ಇಡೀ ಊರಿಗೆ ಚಪ್ರ ಹಾಕ್ಸಿ ಸಿಹಿ ಊಟ ಹಾಕಿಸ್ಬಿಡ್ತೀನಿ. ಶಮ ತಾಳ್ಮೆ, ನಮ್ಮ ಈ ಉತ್ಸಾಹ ಸಂತೋಷ ಎಲ್ಲ ಮಗು ಹುಡುಕಾಟದ ದಾರಿ ತಪ್ಪಿಸುತ್ತೆ. ನಾವು ಮಗು ಹುಡುಕೋ ವಿಷಯನ ತುಂಬಾ ರಹಸ್ಯವಾಗಿ ಇಟ್ಟಿದೀವಿ. ರಹಸ್ಯನ? ಯಾಕೆ? ಗುಲಾಬಿಗೆ ಹೇಳಿ ಬಾಯಿ ಬಿಡಿಸಿ. ಇದರಿಂದ ಗುಲಾಬಿ ಇಲ್ಲ. ಅದಕ್ಕೆ ಪ್ರಭಾಮಣಿ ಅವಳೆ.
ಪ್ರೀತಿಯಿಂದ.